ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ ಕೋಟ್ಯಾನ್. ಪ್ರಾಯೋಜಕರು ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ. ಸೊ ಇಂದಿನ ಸಂಚಿಕೆಯಲ್ಲಿ ಎಸ್ಡಿಎಂ ಹಾಸ್ಪಿಟಲ್ನ ಜನರಲ್ ಸರ್ಜನ್ ಡಾಕ್ಟರ್ ಬಾಲಾಜಿ ಪ್ರಭಾಕರನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಅಪೆಂಡಿಕ್ಸ್ನ ವಿಧಗಳು ಯಾವುದು ಹಾಗೂ ಇದಕ್ಕೆ ಚಿಕಿತ್ಸೆ ಹೇಗೆ? ಓಕೆ, ಅಪೆಂಡಿಕ್ಸ್ದು ಟೋಟಲ್ 4 ಬಗೆ ಆಗ್ತದೆ. ಆ್ಯಕ್ಚುಲಿ ಒಂದು ಅರ್ಲಿ ಸ್ಟೇಜಿನ ಇರ್ತಾರೆ, ಫಸ್ಟ್ ಅದು ಪೇಯ್ನ್ ಬರೋದು, ವಾಮಿಟಿಂಗ್ ಬರೋದು, ಅದು ನಾವು ಟ್ಯಾಬ್ಲೆಟ್ನಲ್ಲಿ ಕಡಿಮೆ ಮಾಡ್ಬೋದು, ಮತ್ತು ಎಂತಲ್ಲ ಅದು ಸರ್ಜರಿ ಮಾಡೋದ್ರಲ್ಲಿ ಮಾಡ್ಬೋದು. ಅದು ಆ್ಯಕ್ಚುಲಿ ಸೆಕೆಂಡ್ ಸ್ಟೇಜ್ ಇರೋದು ಇನ್ಫೆಕ್ಷನ್ ಜಾಸ್ತಿ ಆಗೋದು. ಆ್ಯಕ್ಚುಲಿ ಆಗ ಏನಾಗ್ತದೆ, ಲೈಕ್ ಆ ಟೈಮ್ನಲ್ಲಿ ತುಂಬ ಫೀವರ್ ಬರೋದು, ವಾಮಿಟಿಂಗ್ ಬರೋದು, ಹೊಟ್ಟೆ ನೋವು ಜಾಸ್ತಿ ಆಗೋದು, ಮತ್ತು ಎಂತಲ್ಲ ಅದು ಪೇಯ್ನ್ ಜಾಸ್ತಿ ಆಗೋದು, ಆ ಟೈಮ್ನಲ್ಲಿ ಆಪ್ರೇಷನ್ ಮಾಡೋದು ಚಾಯ್ಸ್, ಬೆಟರ್ ಚಾಯ್ಸ್ ಆ್ಯಕ್ಚುಲಿ. ಇಲ್ಲಾಂದರೆ ಲೈಕ್ ಇನ್ ಸ್ವಲ್ಪ ಕೆಲವು ಟೈಮ್ನಲ್ಲಿ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ತೀವಿ ನಾವು. ಮತ್ತೊಂದು ಗ್ಯಾಂಗ್ರೀನ್ ಆಗೋದು ಆ್ಯಕ್ಚುಲಿ, ಅದು ಏನಾಗ್ತದೆ ಲೈಕ್ ಅಲ್ಲಿ ಮಾಂಸ ಅದು ಸ್ವಲ್ಪ ಕೆಟ್ಟೋಗಿ ಬಸ್ಟ್ ಆಗೋ ಚಾನ್ಸ್ ಬರ್ತದೆ, ನೆಕ್ಸ್ಟ್ ಸ್ಟೇಜಿಗೆ ಬಸ್ಟ್ ಆಗ್ತದೆ ಆ್ಯಕ್ಚುಲಿ. ಸೊ ಆ ಟೈಮ್ದು ಸರ್ಜರಿ ಮಾಡಬೇಕಾಗ್ತದೆ. ಮತ್ತೊಂದು ಪರ್ಫ್ರೇಷನ್, ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಅದು. ಅದು ಏನಂದ್ರೆ ಲೈಕ್ ಅದು ಅಪೆಂಡಿಕ್ಸ್ ಪೊಟ್ಟೋಗೋದು. ಮೂರನೇ ಸ್ಟೇಜ್ ಇರೋದು ಗ್ಯಾಂಗ್ರೀನ್ ಸ್ಟೇಜ್ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಏನಾಗ್ತದೆ ಅಂದರೆ ಅಪೆಂಡಿಕ್ಸ್ ಅದು ಲೈಕ್ ಮಾಂಸದು ಸೆತ್ತೋಗೋದು ಸ್ಟೇಜ್ನಲ್ಲಿ ಇರುವಾಗ ಆ ಟೈಮ್ನಲ್ಲಿ ಪೊಟ್ಟೋಗೋದು, ನೆಕ್ಸ್ಟ್ ಸ್ಟೇಜ್ ಪೊಟ್ಟೋಗ್ತದೆ ಆ್ಯಕ್ಚುಲಿ. ಸೊ ಆ ಅದು ಥರ್ಡ್ ಸ್ಟೇಜ್ ಸರ್ಜರಿ ಮಾಡಬೇಕು. ಫೋರ್ತ್ ಅದರಲ್ಲಿ ಅಪೆಂಡಿಕ್ಸ್ ಬಸ್ಟ್ ಆಗ್ತದೆ. ಬಸ್ಟ್ ಆಗ್ತದೆ ಅಂದರೆ ಲೈಕ್ ಒಳಗಡೆದು ಹೊಟ್ಟೆ ಒಳಗಡೆ ಇರೋದು, ಕರಲನ್ನು ಹೊರಗಡೆ ಇರೋದಲ್ಲ, ಹೊಟ್ಟೆ ಒಳಗಡೆ ಬರ್ತದೆ. ಆ ಟೈಮ್ದು ಒಂದು ಲೈಕ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಮತ್ತೆ 1.5 ಕಾಲದ ಆಪರೇಷನ್ ಮಾಡಬೇಕು. ಇನ್ ಕೇಸ್ ಸರ್ಜರಿ ಮಾಡೋಕೆ ಆಪ್ಷನ್ ಉಂಟಂದ್ರೆ ಲೈಕ್ ಮಾಡಬಹುದು ಆ್ಯಕ್ಚುಲಿ. ಮತ್ತೆ ಸರ್ಜರಿದು 2 ಚಾಯ್ಸ್ ಉಂಟು ಆ್ಯಕ್ಚುಲಿ, ಮೇನ್ ಚಾಯ್ಸ್ ಇದೆ. ಒಂದು ಓಪನ್ ಸರ್ಜರಿ, ಮತ್ತೊಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಇದೆ. ಸರ್, ಈಗ ಯಾವ ವಯಸ್ಕರಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡು ಬರುತ್ತೆ ಅಪೆಂಡಿಕ್ಸ್? ಅಪೆಂಡಿಕ್ಸ್ ಅದು ಆ್ಯಕ್ಚುಲಿ ಯಂಗರ್ ಏಜ್ ಇಂದ ಬರ್ತದೆ ಆ್ಯಕ್ಚುಲಿ. ಸ್ಪೆಷಲಿ ನಾವು ಹೇಳೋದು ಒಂದು 10-35 ಬರ್ತದೆ. ಅದ್ಮೇಲೆ ಈಗ ಬರ್ತದೆ ಆ್ಯಕ್ಚುಲಿ. ಆ ಟೈಮಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕಾಗ್ತದೆ ನಮ್ಮ ನೆಕ್ಸ್ಟ್ ಅದು ನಾನು ಹೇಳೋದು 35 ಮೇಲೆ ಬರೋದು ಬರ್ತದೆ ಆ್ಯಕ್ಚುಲಿ. ಸರ್, ಅಪೆಂಡಿಕ್ಸ್ ಹೇಗೆ ಕಾಣಲಿಕ್ಕೆ ಅಂದರೆ ಹೇಗೆ ಹುಟ್ಕೊಳ್ಳುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಕಾರಣ ಅಂತ ಇಲ್ಲ. ಒಂದು ಈಗ ಈ ಟೈಮ್ನಲ್ಲಿ ಅಂತ ಹೇಳೋದು ಊಟದು ಜಾಸ್ತಿ ನೀರು ಕುಡಿಯೋದು, ಕಡಿಮೆ ಕುಡಿಯುವಾಗ ಆ ಥರ ಬರೋದಕ್ಕೆ ಸ್ವಲ್ಪ ಚಾನ್ಸ್ ಅಂತೂ ಉಂಟು. ಮತ್ತೊಂದಲ್ಲಿ ಹೊಟ್ಟೆ ಒಳಗಡೆ ಬೇರೆಯಲ್ಲಿ ಇನ್ಫೆಕ್ಷನ್ ಆಗಿತ್ತು ಅಂದರೆ, ನಾನು ಹೇಳೋದು ದೊಡ್ಡ ಕಾರಣದಲ್ಲಿ ಇನ್ಫೆಕ್ಷನ್ ಆಗಿತ್ತು ಅಂದರೆ ಅದರಿಂದ ಬರೋದಕ್ಕೂ ಚಾನ್ಸ್ ಉಂಟು. ಮತ್ತೊಂದು ಅದು ನಾವು ಊಟದು ತಿಂತಿರಲ್ಲ, ಅದು ಸಣ್ಣ ಕರ್ಲು ಅಂದರೆ ದೊಡ್ಡ ಕರ್ಲು ಹೋಗೋದಕ್ಕೆ ಮುಂಚೆ ಅದು ಅಪೆಂಡಿಕ್ಸ್ ಮಧ್ಯದಲ್ಲಿ ಉಂಟದು. ಸೊ ಆಗ ಆ ಟ್ರಾನ್ಸಾಕ್ಷನ್ ಪೀರಿಯಡ್ನಲ್ಲಿ ಇರುವಾಗ ಅದು ಏನಾಗ್ತದೆ ಲೈಕ್ ಅದು ಬ್ಲಾಕ್ ಆಗ್ತದೆ. ಸೊ ಅದನ್ನ ಬಗ್ಗೆ ಅಂದ್ರೆ ಅಪೆಂಡಿಕ್ಸ್ ಬರುವುದು ಆ್ಯಕ್ಚುಲಿ. ಸರ್, ಈಗ ಅಪೆಂಡಿಕ್ಸ್ ಅನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಈಗ ಸದ್ಯಕ್ಕೆ ನಮ್ಗದಿನಲ್ಲಿ ನಮ್ಮ ಪ್ರಕಾರ ರೆಕಾರ್ಡ್ನಲ್ಲಿ ಪ್ರಿವೆನ್ಷನ್ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಅದು ನಾರ್ಮಲ್ ಆಗಿ ನಾವು ಹೇಳೋದು ಸಣ್ಣ ಮಕ್ಕಳಕ್ಕು ಯೂಶ್ವಲಿ 10-10% ಜನಕ್ಕೆ ಕಂಪಲ್ಸರಿ ಬರ್ತದೆ ಆ್ಯಕ್ಚುಲಿ. ಕೆಲವ್ರಿಗೆ ಬರೋದಲ್ಲ, ಹಾಗೆ ಆಗ್ತದೆ. ಕೆಲವ್ರಿಗೆ ಯೂಶ್ವಲಿ ಲೈಕ್ ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಮಾಡ್ತಾರೆ, ಅದು ಹಾಗೆ ಇರಾಗಿ ಮತ್ತೆ ತಿರುಗಿ ಪುನಃ ಒಂದೊಂದ್ಸರಿ ಬರೋದಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಿ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮಗೆ ಅಪೆಂಡಿಕ್ಸ್ನ ವಿಧಗಳು ಹಾಗೂ ಅದರ ಚಿಕಿತ್ಸೆ ಬಗ್ಗೆ ವೀಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್.